ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕಿ ಡಿ ರೂಪಾ ಮೌದ್ಗಿಲ್ ಅವರ ನಡುವಿನ ಜಗಳ ಮತ್ತಷ್ಟು ತಾರಕಕ್ಕೇರಿದೆ. ಮೇ 27ರಂದು ನಡೆದ ನಿಗಮದ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಅವರಿಬ್ಬರ ನಡುವೆ ನಡೆದ ಗಲಾಟೆಯ ವಿಡಿಯೋ ಇದೀಗ ವೈರಲ್ ಆಗಿದೆ. ನಾನು ಖಿನ್ನತೆಗೆ ಒಳಗಾದರೆ, ಆತ್ಮಹತ್ಯೆ ಮಾಡಿಕೊಂಡರೆ IPS ರೂಪಾ ಅವರೇ ಕಾರಣ ಎಂದು ಅದರಲ್ಲಿ ಅಧ್ಯಕ್ಷ ರಾಘವೇಂದ್ರ ಬೆದರಿಕೆ ಹಾಕುತ್ತಿರುವುದು ಸ್ಪಷ್ಟವಾಗಿದೆ. ಗೌರವ ಉಳಿಸೋಕೋಸ್ಕರ ಇವತ್ತು ಪ್ರೆಸ್ ಮೀಟ್ ಮಾಡಬೇಕು ಅನ್ಕೊಂಡಿದ್ದೆ, ಮಾಡ್ತಾ ಇಲ್ಲ. ಆದ್ರೆ ಒಂದು ನಿಮಿಷ ಆಯ್ತು, ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ, ನಾಳೆ ದಿವಸ ನನಗೆ ಖಿನ್ನತೆ ಒಳಗಾದ್ರೆ ಸುಸೈಡ್ ಮಾಡ್ಕೊಂಡ್ರೆ, ನಾನು ಸುಸೈಡ್ ಮಾಡ್ಕೊಂಡ್ರೆ ಖಿನ್ನತೆ ಒಳಗಾಗಿ ಸುಸೈಡ್ ಮಾಡ್ಕೊಂಡ್ರೆ ರೂಪಾ IPS ಅವರೇ ಕಾರಣ. ನೋಡಿ, ರೂಪಾ IPS ಅವರೇ ಕಾರಣ. ನಾನು ಸುಸೈಡ್ ಮಾಡ್ಕೊಂಡ್ರೆ ಸರ್ಕಾರದ ಗೌರವ ಮಾಡ್ತಾರೆ. MGM ನಡೆಸಲು ಬಿಡದೆ ಈ ರೀತಿ ಗಲಾಟೆ ಮಾಡುವುದು, ಸಾಯುವುದಾಗಿ ಬೆದರಿಕೆ ಹಾಕುವುದು ಕಾನೂನಿನ ಪ್ರಕಾರ ಅಪರಾಧ ಎನ್ನುವುದು ರೂಪಾ ಅವರ ಅಭಿಪ್ರಾಯ. ಗೌರವ ಉಳಿಸೋಕೋಸ್ಕರ ಇವತ್ತು ಪ್ರೆಸ್ ಮೀಟ್ ಮಾಡಬೇಕು ಅನ್ಕೊಂಡಿದ್ದೆ, ಮಾಡ್ತಾ ಇಲ್ಲ. ಆದ್ರೆ ಒಂದು ನಿಮಿಷ ಆಯ್ತು, ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ, ನಾಳೆ ದಿವಸ ನನಗೆ ಖಿನ್ನತೆ ಒಳಗಾದ್ರೆ ಸುಸೈಡ್ ಮಾಡ್ಕೊಂಡ್ರೆ, ನಾನು ಸುಸೈಡ್ ಮಾಡ್ಕೊಂಡ್ರೆ ಖಿನ್ನತೆ ಒಳಗಾಗಿ ಸುಸೈಡ್ ಮಾಡ್ಕೊಂಡ್ರೆ ರೂಪಾ IPS ಅವರೇ ಕಾರಣ. ನೋಡಿ, ರೂಪಾ IPS ಅವರೇ ಕಾರಣ. ನಾನು ಸುಸೈಡ್ ಮಾಡ್ಕೊಂಡ್ರೆ ಸರ್ಕಾರದ ಗೌರವ You said you will manage. You are not able to.